ಹರಿಓಂ. ಸಮೃದ್ಧಿಯೊಂದುತ್ತಲಿದೆ ಕೃಷಿ, ವೃದ್ಧಿಸುತ್ತಲಿದೆ ವ್ಯಾಪಾರ ವಹಿವಾಟುಗಳು, ಜಗತ್ತಿನ ಜನರ ಎಲ್ಲರ ಮುಖದಲ್ಲಿ ಸಂತೋಷದ ನೆಗೆಯ ಹೊಣಲು ತುಂಬಿ ತುಳುಕುತ್ತಲಿದೆ. ಆಧ್ಯಾತ್ಮದ ವಿಚಾರಗಳು ಜಗತ್ತಿನ ಎಲ್ಲ ಕಡೆ ಪಸರಿಸುತ್ತಲಿದೆ. ನಮಸ್ಕಾರ. ಇವತ್ತು ನಾವು ನೋಡುವಂಥ ವಿಷಯ ಯಾವುದು ಅಂದರೆ, ಮಹಾಶಿವರಾತ್ರಿಯ ಮಹತ್ವ ಏನು ಅನ್ನುವಂಥ ವಿಷಯ. ಈಗ ಮಹಾಶಿವರಾತ್ರಿ ಬರ್ತಾ ಇದೆ, ಯಾಕೆಂದರೆ ಈ ಮಹಾಶಿವರಾತ್ರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದು ಏನು ಅನ್ನುವಂತಹ ಸೈಂಟಿಫಿಕಲ್ಲಾಗಿ ನಾವು ಏನು ಅಂತ ನೋಡೋಣ. ಯಾಕೆಂದರೆ ಸುಮ್ಮನೆ ಏನೋ ಜಾಗರಣೆ ಮಾಡಿದ್ವಿ, ನಾವು ಕೂತ್ಕೊಂಡ್ವಿ, ಧ್ಯಾನ ಮಾಡಿದ್ವಿ ಅನ್ನೋದಕ್ಕಿಂತ ಅದನ್ನು ಪೂರ್ಣ ತಿಳ್ಕೊಂಡು ಮಾಡಿದರೆ ಇನ್ನೂ ಹೆಚ್ಚು ಮಹತ್ವವಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾ ಈ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಈ ವಿಷಯವನ್ನು ಕೊಟ್ಟಂತಹ ನನ್ನ ಗುರುಗಳಾದಂತಹ ಶ್ರೀ ಶ್ರೀ ಹೀಲರ್ ಭಾಸ್ಕರ್ ಅನ್ನುವಂಥರು ಕೊಯಮತ್ತೂರಿನವರು, ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೂ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೆ. ಮಹಾಶಿವರಾತ್ರಿಯ ಮಹತ್ವ ಏನು ಅನ್ನೋದು ಅಂದರೆ, ನೋಡಿ, ಲೂಮಿನಸ್ ಫಿರಸ್ ಈಥರ್ ಅನ್ನುವಂತಹ ಶಕ್ತಿ ರಾಕೆಟ್ ಸ್ಪೀಡ್ನಲ್ಲಿ ನಮ್ಮ ಒಂದು ಭೂಮಿಗೆ ಬಂದು ಇಳಿಯುತ್ತೆ ಈ ಮಹಾಶಿವರಾತ್ರಿಯ ದಿನ. ಈ ಸಮಯದಲ್ಲಿ ನಾವು ಬೆನ್ನನ್ನು ನೇರ ಮಾಡಿ ನಿದ್ದೆ ಮಾಡದೆ ಜಾಗರಣೆ ಮಾಡಿ ಕೂತಿದ್ದೆ ಅಲ್ಲಿ ಆ ಶಕ್ತಿ ನಮಗೆ ಪೂರ್ಣವಾಗಿ ನಮಗೆ ಸಿಗುತ್ತೆ. ಈ ಶಕ್ತಿ ಬೇರೆ ಯಾವ ದಿನದಲ್ಲೂ ಸಿಗೋದಿಲ್ಲ, ಆದರೆ ಈ ಮಹಾಶಿವರಾತ್ರಿ ದಿನ ಮಾತ್ರ ಇಷ್ಟೊಂದು ಅಗಾಧವಾದಂತಹ ಶಕ್ತಿ ನಮಗೆ ಸಿಗುತ್ತೆ. ಈಥರ್ ಶಕ್ತಿ ಪ್ರಪಂಚದಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಇದು ಈ ಶಕ್ತಿನೇ ಇಡೀ ಪ್ರಪಂಚವನ್ನು ನಡೆಸ್ತಾ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಅದು. ಅದಕ್ಕೆ ಬೇರೆ ಬೇರೆ ಥರ ಹೆಸರುಗಳನ್ನು ಹೇಳ್ತೀವಿ, ಶಿವ ಅಂತೀವಿ, ಈಶ್ವರ ಅಂತೀವಿ, ಬ್ರಹ್ಮಂ ಅಂತೀವಿ, ಅಗಾಧವಾದಂತಹ ಶಕ್ತಿ ಅಂತೀವಿ. ಒಂದು ಎಲ್ಲರೂ ಒಂದೊಂದು ಬೇರೆ ಬೇರೆಯವರು ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಕರೀತಾ ಬರ್ತಾ ಇದ್ದಾರೆ. ಆದರೆ ಭೂಮಿ ಸೂರ್ಯನ ಸುತ್ತ ಎರಡು ಆರ್ಬಿಟ್ಟುಗಳಲ್ಲಿ ಸುತ್ತತ್ತೆ. ಅದರಲ್ಲಿ ದೊಡ್ಡದೊಂದು ಆರ್ಬಿಟ್ ಇರುತ್ತೆ, ಒಂದು ಸಣ್ಣದೊಂದು ಆರ್ಬಿಟ್ ಇರುತ್ತೆ. ಈ ದೊಡ್ಡ ಆರ್ಬಿಟ್ಟಿಂದ ಸಣ್ಣ ಆರ್ಬಿಟ್ಟಿಗೆ ಬದಲಾಗುವ ಒಂದು ಸಮಯ ಇದೆ ನೋಡಿ, ಆ ಸಮಯವೇ ಆ ಒಂದು ಶಿವರಾತ್ರಿ ಅಂತ ಬರುತ್ತೆ. ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ, ಆದರೆ ಮಾಘ ಮಾಸದಲ್ಲಿ ಬರುವಂತಹ ಆ ಶಿವರಾತ್ರಿಗೆ ಮಾತ್ರ ಒಂದು ವಿಶೇಷವಾದಂಥ ಶಕ್ತಿ ಇರೋದರಿಂದ ಅದಕ್ಕೆ ಏನು ಮಾಡಿದ್ರು ಅಂದರೆ ಮಹಾಶಿವರಾತ್ರಿ ಅನ್ನುವಂತಹ ಹೆಸರನ್ನು ಅದಕ್ಕೆ ಕೊಟ್ಟರು ನಮ್ಮ ಪೂರ್ವಜರು. ಅಂದರೆ ಪ್ರತಿ ತಿಂಗಳು ಬರುವಂತಹ ಶಿವರಾತ್ರಿಯಲ್ಲಿ ಆ ಈಥರ್ ಶಕ್ತಿ ನಮ್ಮ ಭೂಮಿಗೆ ಬರುತ್ತೆ, ಆದರೆ ಅದು ಏನಿರುತ್ತೆ ಅಂದರೆ ಬೈಕ್ ಸ್ಪೀಡಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಮಹಾಶಿವರಾತ್ರಿ ದಿನ ಬರುವಂತಹ ಆ ಈಥರ್ ಶಕ್ತಿ ಎಷ್ಟಿರುತ್ತೆ ಅಂದರೆ ರಾಕೆಟ್ ಸ್ಪೀಡಲ್ಲಿ ಅಷ್ಟು ಫೋರ್ಸ್ ಆಗಿ ಬರುತ್ತೆ. ಹಾಗಾಗಿ ಆ ದಿನದಲ್ಲಿ ಬರುವಂತಹ ಒಂದು ಇದು ತುಂಬ ಅತಿ ಹೆಚ್ಚು ನಮಗೆ ಶಕ್ತಿಯನ್ನು ಕೊಡುತ್ತೆ. ಈಥರ್ ಶಕ್ತಿ ಎರಡು ರೀತಿಯಲ್ಲಿ ಈ ಪ್ರಪಂಚವನ್ನು ಈ ಒಂದು ಭೂಮಿಗೆ ಬಂದು ಇಳಿಯುತ್ತೆ. ಅದರಲ್ಲಿ ಒಂದು ಟೈಪ್ ಏನು ಅಂದರೆ ಸ್ಪ್ರಿಂಗ್ ಅನ್ನುವಂತಹ ಒಂದು ರೀತಿಯಲ್ಲಿ ಬರುತ್ತೆ, ಇನ್ನೊಂದು ಫಾಲ್ ಅನ್ನುವಂತಹ ರೀತಿಯಲ್ಲಿ ಬರುತ್ತೆ. ಆದರೆ ಸ್ಪ್ರಿಂಗ್ ಅನ್ನುವಂಥ ಒಂದು ಸ್ಪೀಡಲ್ಲಿ ಬರುವಂಥದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಅದು ಈ ಮಹಾಶಿವರಾತ್ರಿ ದಿನವೇ ನಮಗೆ ಬರುತ್ತೆ. ಈ ಮಹಾಶಿವರಾತ್ರಿ ದಿನ ಬರುವಂಥ ಸ್ಪ್ರಿಂಗ್ ಅನ್ನುವಂಥದಕ್ಕೆ ಅತಿ ಹೆಚ್ಚು ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಅದು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವಾಗಲೂ ಈ ಸ್ಪ್ರಿಂಗ್ ಶಕ್ತಿ ಈಥರ್ ಶಕ್ತಿ ಈ ದಿನ ಹೆಂಗೆ ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆ ಅದು ಚಲಿಸಿ ಬರ್ತಾ ಇರುತ್ತೆ. ಭೂಮಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದು ಎರಡೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಆ ಶಕ್ತಿ ಆ ಪವರ್ ಏನಿರುತ್ತೆ ತುಂಬ ಅತಿ ಹೆಚ್ಚಾಗಿ ನಮ್ಮ ಭೂಮಿಗೆ ಬರೋದರಿಂದ ಆ ಸಮಯದಲ್ಲಿ ನಾವು ಬೆನ್ನನ್ನು ನೇರ ಮಾಡಿ ಕೂತು ನಾವು ಜಾಗರಣೆ ಮಾಡಿದ್ವಿ ಆದರೆ ಆ ಶಕ್ತಿ ನಮ್ಮ ದೇಹಕ್ಕೆ ಸಿಗುತ್ತೆ. ನೋಡಿ, ಆ ಶಕ್ತಿ ಸಹಸ್ರಾಕ್ಷದ ಮುಖಾಂತರ ನಾವು ಬೆನ್ನನ್ನು ನೇರ ಮಾಡಿ ಕೂತಿರ್ತೀವಲ್ವ, ಹಾಗಾಗಿ ಏನಾಗುತ್ತೆ ನಮ್ಮ
ದೇಹದ ಸಹಸ್ರಾಕ್ಷ ಅನ್ನುವಂತಹ ಚಕ್ರ ಅಂದರೆ ನಮ್ಮ ತಲೆಯ ಮೇಲ್ಭಾಗದಲ್ಲಿರುವಂತಹ ಆ ಭಾಗದಿಂದ ನಮ್ಮ ದೇಹದ ಒಳಗೆ ಅದು ಪ್ರವೇಶ ಮಾಡುತ್ತೆ. ಅದು ನೇರವಾಗಿ ಪೀನಿಯಲ್ ಗ್ಲ್ಯಾಂಡ್ ಅನ್ನುವಂತಹ ಆ ಗ್ಲ್ಯಾಂಡಿಗೆ ಬರುತ್ತೆ. ಅದಕ್ಕೆ ಆನಂದ ಗ್ಲ್ಯಾಂಡ್ ಅಂತಲೂ ಹೇಳ್ತಾರೆ, ಆನಂದದ ಒಂದು ಗ್ಲ್ಯಾಂಡ್ ಅಂತಲೂ ಹೇಳ್ತಾರೆ. ಆ ಜಾಗದಲ್ಲಿ ಬರೋದ್ರಿಂದ ಅಲ್ಲಿ ಸುಮಾರು ಥರದ ಹಾರ್ಮೋನ್ಗಳನ್ನು ಅದು ಉತ್ಪತ್ತಿ ಮಾಡುತ್ತೆ. ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಒಳ್ಳೆಯ ಹಾರ್ಮೋನುಗಳು ಅಂದರೆ ಆರೋಗ್ಯಕ್ಕೆ ಮತ್ತು ನಿಮ್ಮ ಸಂತೋಷ ಈ ಥರದ ಎಲ್ಲ ಥರದ ಹಾರ್ಮೋನ್ಗಳನ್ನ ಅದು ಉತ್ಪತ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ನಮಗೆ ಸಿಗುತ್ತೆ. ಈ ಒಂದು ಇದು ಏನು ಅಂದರೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೆ ಈ ಒಂದು ಶಕ್ತಿ ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಪೂರ್ಣ ನೇರವಾಗಿ ಕೂತು ನಾವು ಇದನ್ನು ರಿಸೀವ್ ಮಾಡಿಕೊಳ್ಳಬಹುದು. ಸಾಧಾರಣವಾಗಿ ರಾತ್ರಿ 9 ಗಂಟೆಗೆ ಸರಿಯಾಗಿ ನಮ್ಮ ಮೆದುಳಿನಲ್ಲಿ ಮೆಲೋಟಿನ್ ಅನ್ನುವಂತಹ ದ್ರವ ಸ್ರವಿಸುತ್ತೆ. ಇದು ಬೆಳಗಿನ ಜಾವ 2 ಗಂಟೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಪ್ರಪಂಚದ ಜೊತೆಗೆ ಅದು ಜಾಯಿನ್ ಆಗುತ್ತೆ, ಐಕ್ಯವಾಗುತ್ತೆ. ಸೊ ಹಾಗಾಗಿ ನಾವು ಈ ಸಮಯದಲ್ಲಿ ನಾವು ಜಾಗರಣೆ ಮಾಡಿ ಕೂತು ನಾವು ಈ ಒಂದು ಶಕ್ತಿಯನ್ನು ಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡಿ ನಮ್ಮ ಆರೋಗ್ಯವನ್ನು ನಂತರ ನಮ್ಮಲ್ಲಿರುವಂತಹ ಒಂದು ಅದ್ಭುತ ಶಕ್ತಿಯನ್ನು ಅದು ಹೆಚ್ಚು ಮಾಡಿಕೊಡೋದನ್ನು ನಾವು ಬಳಸ್ಕೊಳ್ಬೋದು. ಹಾಗಾಗಿ ನಮ್ಮ ಪೂರ್ವಜರು ಏನು ಮಾಡಿದರು ಅಂದರೆ ಇದನ್ನು ನೀವು ನೇರ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನಗೋಸ್ಕರ ಒಂದು ವಿಶೇಷವಾದಂತಹ ಒಂದು ಪ್ಯಾಕೇಜನ್ನು ಕೊಟ್ಟರು. ಮಹಾಶಿವರಾತ್ರಿ ದಿನ ಇಡೀ ದಿನ ಜಾಗರಣೆ ಮಾಡಿ, ನಿದ್ದೆ ಮಾಡಬೇಡಿ, ಕೂತ್ಕೊಂಡು ಭಜನೆ ಮಾಡಿರಿ, ಕೂತ್ಕೊಂಡು ಭಜನೆ ಮಾಡಿ ಅಂತ ಹೇಳಿದರೆ. ಕೆಲವರು ಇದನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದರೆ ಜಾಗರಣೆ ಮಾಡ್ತೀವಿ ಅನ್ನೋದು ಹೆಸರಿನಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ ಅಥವಾ ಪಿಕ್ಚರ್ ನೋಡ್ತಾ ಇರ್ತಾರೆ. ಅಲ್ಲಿ ಬರುವಂಥದ್ದು ಬರೀ ನೆಗೆಟಿವ್. ನಾವು ಮಾಡಬೇಕಾಗಿರೋದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡಬೇಕಾದ್ರೆ ನೆಗೆಟಿವನ್ನು ನಾವು ನೋಡ್ತಾ ಕೂತಿರ್ತೀವಿ. ಇಲ್ಲ ಕೆಲವರು ಏನು ಮಾಡ್ತಾ ಇರ್ತಾರೆ ಅಂದರೆ ಸುಮ್ಮನೆ ತರಲೆ ಯಾವುದೋ ಕೆಲಸಕ್ಕೆ ಬರೆದಂಥ ಹರಟೆಯನ್ನು ಹೊಡಿತಾ ಕೂತ್ಕೊಂಡಿರ್ತಾರೆ. ಅದೆಲ್ಲ ಮಾಡದೆ ಪೂರ್ಣವಾಗಿ ನಾವು ಅದನ್ನು ರಿಸೀವ್ ಮಾಡ್ಕೊಳ್ಬೇಕು. ವರ್ಷದಲ್ಲಿ ಒಮ್ಮೆ ಬರುವಂಥದ್ದು ಈ ಒಂದು ಅವಕಾಶವನ್ನು ನಾವು ಯಾರು ಈ ಮತದಲ್ಲಿರೋವಂಥರು ಆ ಮತದಲ್ಲಿರೋವಂಥರು ಅನ್ನೋದಿಲ್ಲ. ಇದನ್ನು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೂ ಇದನ್ನು ಕಂಡುಹಿಡಿದಿದ್ದಾರೆ, ಆದರೆ ಅವರು ಬೇರೆಯವರೆಲ್ಲ ಇದನ್ನು ಹೇಳ್ಕೊಟ್ಟಿಲ್ಲ. ಯಾಕೆ ಈ ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಭಾರತದಲ್ಲಿ ಮಾತ್ರ ಯಾಕೆ ಬೇರೆ ದೇಶಗಳಲ್ಲಿ ಯಾಕಿಲ್ಲ ಅಂದರೆ ನಮ್ಮ ದೇಶದಲ್ಲಿರುವಂತಹ ಮಹಾಪುರುಷರುಗಳು ಇದನ್ನು ನಮಗೆ ವಿಶೇಷವಾದಂತಹ ಒಂದು ಏನೇ ಒಂದು ಜ್ಞಾನ ಸಿಕ್ಕಿದ್ರು ಅದನ್ನು ಎಲ್ಲರಿಗೂ ತಿಳಿಸುವಂತಹ ಒಂದು ಮಹತ್ತರವಾದಂತಹ ಒಂದು ಒಳ್ಳೆಯ ಒಂದು ಈ ವಿಷಯವನ್ನು ಎಲ್ಲರಿಗೂ ತಿಳಿಸುವಂಥ ಒಂದು ಇದು ಯಾವುದು ಅಂದರೆ ನಮ್ಮ ದೇಶದಲ್ಲಿ ಮಾತ್ರ. ಬೇರೆ ದೇಶಗಳಲ್ಲಿ ಅವರವರು ಅವರಿಗೆ ಬೇಕಾಗಿದ್ದನ್ನು ಸಿಕ್ಕಿದ್ದನ್ನು ಅವರು ಅನುಭವಿಸಿ ಹಾಗೆ ಹೋಗ್ಬಿಡ್ತಾರೆ, ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರಲಿಲ್ಲ. ಅದನ್ನು ನಮ್ಮ ದೇಶದಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ಇದನ್ನು ನಾವು ಪರಂಪರಾಗತವಾಗಿ ನಮ್ಮಲ್ಲಿಗೆ ಬಂದಿದೆ. ಇದನ್ನು ಯಾವುದೇ ಮತ ಅಂತ ಯಾವುದನ್ನು ಇಟ್ಕೊಳ್ಳದೆ, ಧರ್ಮ ಅಂತ ಇಟ್ಕೊಳ್ಳದೆ ಎಲ್ಲರೂ ಇದನ್ನು ಪಾಲನೆ ಮಾಡಿದರೆ ಅವರವರಿಗೆ ಅದು ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ಮಹಾಶಿವರಾತ್ರಿಯನ್ನು ಸರಿಯಾದ ರೀತಿಯಲ್ಲಿ ಸೈಂಟಿಫಿಕಲ್ ಆಗಿ ನಾನೇನು ಇದನ್ನು ಹೇಳ್ಕೊಟ್ಟಿದ್ದೀನಿ, ಇದನ್ನು ಆ ಶಕ್ತಿಯನ್ನು ಆ ಈತರ್ ಶಕ್ತಿಯನ್ನು ರಿಸೀವ್ ಮಾಡಿ ನಾವು ಆರೋಗ್ಯವಂತರಾಗಿ ಒಳ್ಳೆಯ ಗುಣವಂತರಾಗಿ ಬೆಳೆಯೋಣ. ಧನ್ಯವಾದಗಳು.